हाय फ्रेंड्स, वेलकम बैक टू माय चैनल। हेंगद्रे एल्लरू आरामदिरे, नानु आरामदिरे नोड्रिप्प। इवाग एल्ल केलस मुगितु बेळगिद्दु, नम्म पापनु स्कूलिगे होदे, ईग नानु मज्जिगे माडकत्तिद्दे, आल्रेडी माडिद्दायितु। सो नोड्रि बेण्णेन, सो नोड्रि इवाग रेडी आयितु। इवाग अर्ध केजिगिन जास्तिने ऐति नोड्रि, प्रति सारिनू इष्ट बर्तैति, चेन्नागि बर्तैति रे, एम्मे हालल्ल हंगागि केने जास्ति बर्तैतल्ल, हंगागि बेण्णेनू जास्ति बर्तैति। नमगे अन्न ई हसु हालु इष्ट आगल्ल, टी चेन्नागल्ल, टेस्ट आगल्ल, इदराग चेन्नागिरुत्ते, हंगागि एम्मे हालन्न नावु जास्ति तगोंतीवि, चना बेणे बरतती। हांगी ना बणन सेपरेट आगे बेणे तकंडे करेक्ट आगे आवेल बण तेल तुपदे अड़े मतर इवि नार्मल ऊटान मतान आलरे। सो आव नावे बेणे तकड़े करेक्ट आगो मज्जे इष्ट नोड्री इलीवर्गू अदाव मज्जे इश् मज्जे नम्बर कुड़ियाल बिल ऐनमती मज्जे मणसुका नान बट पदे पदे अदूल। सो इले यारी कुली। सो इला नानते आलमोस्ट अल नम कर्बेवन गिड ऐतल कर्बेवन गिड के दासवाड़ गिड के हाँबिड़ी गिड चना बर्तव अंत यार इसको अंतर गिडक हाँ मत इनमी इले कैंपसल। सो इला यार कुड़ता इले यारू बेड अंत गिडक हाँबिड़ी बेगे तिंडी तटे इडली तोदेटे हितलाट बे बिस्लिग उणल तेदिटिटे आमेल मत स्वल्प नहीं कासकनी याकंतरन तोल मज्जे मे जार तोल तणीर तोद्रे क्लीन अदे स्वल्प बसनीर तोदिट्रे क्लीन आकते अंत बसनीर कसकनी मत नोड़ी नुग्गेकाय अदन हाकि सारे इडली आमले मत गिण्ण नोड़ी इन उल्दे ನಮ್ಮ ಮಮ್ಮಿ ಹಾಲು ಕೊಟ್ಟು ಕಳಿಸಿತ್ತು ಗಿಣ್ಣದ ಬಹಳ ಚೆನ್ನಾಗಿತ್ತು ಟೇಸ್ಟ್ ಬಟ್ ವಿಡಿಯೋ ಶೇರ್ ಮಾಡಕ ಆಗಲಿಲ್ಲ ನೋಡ್ರಿ ಈ ತರ ಐತೆ ಮತ್ತೆ ಚಟ್ನಿ ಇನ್ನು ಚಟ್ನಿ ಉಳಿದತ್ತು ನೋಡ್ರಿ ಈಗ ಎಲ್ಲರದು ತಿಂಡಿ ಆಯ್ತು ಆಲ್ರೆಡಿ ಇಡ್ಲಿನೂ ಬಹಳ ಉಳಿದವರಿ ನಾನು ಜಾಸ್ತಿನೇ ಮಾಡ್ಬಿಟ್ಟೆ ಹಾಗಾಗಿ ಜಾಸ್ತಿ ಒಂದು ನಾಲ್ಕು ಇಡ್ಲಿ ಉಳಿದವರಿ ಇವಾಗ ತೊಳೆದು ಇಲ್ಲಿ ತಂದಿಟ್ಟೆ ನೋಡ್ರಿ ಒಣಗ್ತವು ಅಂದ್ರೆ ನನಗೆ ಒಣಗಿಸಿ ಒಣಗಿಸಿ ಇಟ್ಟ ಅಭ್ಯಾಸವನ್ನ ಹಾಗಾಗಿ ಇಲ್ಲಿ ತಂದಿಟ್ಟಿರ್ತೇನೆ ನಾನು ಎಲ್ಲ ಬೆಳಗ್ಗೆ ಬಟ್ಟೆ ವಾಶ್ ಮಾಡಕ್ಕೆ ನಿಮ್ಮ ಮತ್ತೆ ಬೆಡ್ ಶೀಟ್ ಎಲ್ಲ ತೆಗೆದು ಹಾಕಿದ್ದೆ ಬಾಳ ಗಾಳಿ ಐತ್ರಿಪ್ಪ ನೋಡ್ರಿ ನಮ್ಮ ಕರ್ಬೇವನ ಬೆಳೆಯಕತ್ತೆ ಎಷ್ಟು ಚೆನ್ನಾಗಿ ಮತ್ತೆ ಮಜ್ಜಿಗೆನ ನಮ್ಮ ಮನೆಯಲ್ಲಿ ಡೈನಿಂಗ್ ಹಾಲಿಗೆ ಕೊಟ್ಟು ಕಳಿಸು ಅಂತ ಹೇಳಿದ್ರು ಅಲ್ಲೆಲ್ಲರೂ ಟೀಚರ್ಸ್ ಮಧ್ಯಾಹ್ನ ಊಟ ಮಾಡ್ತಾರಲ್ಲ ಹಾಗಾಗಿ ಅಲ್ಲೇ ಕುಡಿತಾರೆ ಅಂತ ಹೇಳಿ ಸುಮ್ಮನೆ ಯಾಕೆ ವೇಸ್ಟ್ ಮಾಡೋದಲ್ಲ ಸೋ ಅವರಾರು ಕುಡಿತಾರೆ ಅಂತ ಹೇಳಿ ಮತ್ತೆ ನಮ್ಮ ಪಾಪು ಇಲ್ಲಿ ಮಕ್ಕಂಡ ನೋಡ್ರಿ ಬೆಡ್ರೂಮ್ನಾಗ ಒಂದು ಸೀರೆ ಜೋಳಿಗೆ ಕಟ್ಟೆವಿ ಜೋಳಿಗೆಗೆ ಹಾಕ್ತವ್ರೆ ಅಲ್ಲಿ ಅದರ ಮಕ್ಕಂಡ್ರೆ ಕಂಫರ್ಟ್ ರೀ ಮಕ್ಕಳಿಗೆ ಯಾವಾಗಲೂ ಹಾಗಾಗಿ ಅದರಾಗ ಮಲಗಿಸಿರ್ತಾನೆ ಮಕ್ಕಂಡಾಳು ಈಗ ನೀ ಏನೇನ ಬರ್ಕೊಂಡಿಲ್ಲ ಮರಿಯಾ ಇದ್ಯಾ ಬ್ರಾಹ್ಮಿ ಲಿಪಿಯನ ಫಸ್ಟ್ ಪೇಜ್ ನಾಗ ಬರಿಬಾರದು ಚಿನ್ನ चा कुड़ीर ऐन नमने वाशिंग मशीन पैंट वाश हाकू वाश कंप्लीट आगे इवग हाकु ना यहाँ मातीवी अंतर पैंट शर्ट मिक्स वाशे हाकल पैंट सप्रेट वाशे हाँती मत शर्ट सप्रेट वाशे हाँती इन ना डेली ऐन यूज मातीवल बटे अवे सप्रेट डेली वाशे हाँबिड़ी एल मिक्स ನಾಲ್ಕರಿಂದ ಐದು ಪ್ಯಾಂಟ್ಗವರೆಗೂ ಸ್ಟಾಕ್ ಮಾಡಿ ಆಮೇಲೆ ಎಲ್ಲ ಒಂದೇ ಸರಿಗೆನ ವಾಷಿಗೆ ಹಾಕ್ಬಿಡ್ತೀನಿ ಈಗ ಒಣ ಹಾಕಬೇಕು ವಾಷಿಂಗ್ ಮಷೀನಲ್ಲಿ ಕಾಲರು ಅದೆಲ್ಲ ಕಪ್ಸು ಕ್ಲೀನ್ ಆಗಲ್ಲ ಅಂತಾರೆ ಬಟ್ ನಮ್ಮ ವಾಷಿಂಗ್ ಮಷೀನ್ನ ಕ್ಲೀನ್ ಹಾಕೋರಿಪ್ಪ ಅಂದರೆ ಡೈಲಿ ವಾಷಿಗೆ ಹಾಕಬೇಕು ರೀ ಕ್ವಿಕ್ ವಾಷಿಗೆ ಹಾಕಬಾರ್ದು ಒಂದು ಸ್ವಲ್ಪ ಲಿಕ್ವಿಡ್ ಜಾಸ್ತಿ ಹಾಕಿ ಡೈಲಿ ವಾಷಿಗೆ ಹಾಕಿದ್ರೆ ಚೆನ್ನಾಗಿ ಕ್ಲೀನ್ ಆಕವು ಮತ್ತು ಹಾಗೆ ಸಂತೆನೂ ಮಾಡ್ಕೊಂಡು ಬಂದರೆ ಎಲ್ಲ ತರಕಾರಿನೂ ಫ್ರಿಜ್ಜಿಗೆ ಇಡಬೇಕು ಮತ್ತು ಈರುಳ್ಳಿ 10 ಕೆಜಿ ತೊಗೊಂಡು ಬಂದರೆ
ಈರುಳ್ಳಿನೂ ಒಣ ಹಾಕಬೇಕು ಮತ್ತೆ ಇಲ್ಲಿ ಹೀರಿಕಾಯಿ ಪಲ್ಯ ಮಾಡೋದಕ್ಕೆ ನಾನು ಎಲ್ಲ ಹೆಚ್ಚಗಂಡು ರೆಡಿ ಮಾಡೀನಿ ಮತ್ತೆ ರೊಟ್ಟಿ ಮಾಡಬೇಕು ಇವತ್ತು ಬೆಳಗ್ಗೆ ತಿಂಡಿಗೆ ತಟ್ಟೆ ಇಡ್ಲಿ ಮತ್ತೆ ನುಗ್ಗೆಕಾಯಿ ಸಾರು ಚಟ್ನಿ ಮಾಡಿದ್ನಲ್ಲ ಮಧ್ಯಾಹ್ನ ನಾನು ರೊಟ್ಟಿ ಮಾಡಿದ್ದಿಲ್ಲ ಅನ್ನ ಸಾಂಬಾರು ಅಂಬ್ಲಿ ಮಾಡಿದ್ದೆ ರಾಗಿ ಅಂಬ್ಲಿನ ಹಾಗಾಗಿ ಇವಾಗ ರೊಟ್ಟಿ ಮಾಡ್ತೇನೆ ಮತ್ತೆ ಬೆಂಡೆಕಾಯಿ ಒಂದು ಸ್ವಲ್ಪ ಫ್ರೈ ಮಾಡೀನಿ ರೊಟ್ಟಿನೂ ಎಲ್ಲ ಉದ್ದಿ ಇಟ್ಟೇನಿ ಈಗ ಬೇಯಿಸಕತ್ತೆ ನೋಡ್ರಿ ಆಲ್ರೆಡಿ ಎಲ್ಲ ಆಯಿತು ಇದು ಲಾಸ್ಟ್ ರೊಟ್ಟಿ ಹೇಳಬೇಕು ಅಂದರೆ ನೋಡ್ರಿ ಇಲ್ಲೆಲ್ಲ ಬೇಯಿಸಿ ಇಟ್ಟೇನಿ ಮತ್ತು ನಾನು ಟ್ರೈಪೋಡ್ ಅಡುಗೆ ಮನೆಯೊಳಗೆ ಇಟ್ಕೊಂಡಿರ್ತೀನಿ ವಿಡಿಯೋ ಮಾಡ್ತಿರ್ತೀನಲ್ಲ ಮ್ಯಾಕ್ಸಿಮಮ್ ನಾನು ಅಡುಗೆ ಮನೆಯಿಂದನೇ ವಿಡಿಯೋ ಮಾಡ್ತಿರ್ತೀನಿ ಹಾಗಾಗಿ ಅಡುಗೆ ಮನೆಗೂ ಒಂದು ಟ್ರೈಪೋಡ್ ಇಟ್ಕೊಂಡಿರ್ತೀನಿ ನೋಡ್ರಿ ನಾನು ಸಾರು ಕುಕ್ಕರಲ್ಲಿ ಮಾಡಿದ್ದೆ ಬೆಳಗ್ಗೆ ಅದನ್ನು ಇವಾಗ ಶಿಫ್ಟ್ ಮಾಡಿ ಪಾತ್ರೆಗೆ ಹಾಕಿ ಬಿಸಿ ಮಾಡಿಡ್ತೀನಿ ನಮ್ಮನೆಗೆ ಯಾವ ಥರ ಅಂತ ಹೇಳಿದ್ರೆ ಸಾರು ಇರಬೇಕು ಪಲ್ಯನೂ ಇರಬೇಕು ಚಟ್ನಿನೂ ಇರಬೇಕು ಎಲ್ಲ ಇರಬೇಕು ಕೆಲವೊಬ್ಬರು ನಾನು ಸುಮಾರು ವಿಡಿಯೋಸಲ್ಲಿ ನೋಡ್ತಿರ್ತೇನಲ್ಲ ಪಲ್ಯ ಇದ್ದರೆ ಸಾಕು ಅನ್ನ ರೊಟ್ಟಿ ಎಲ್ಲ ಊಟ ಮಾಡ್ತಾರೆ ನಾವು ಆ ಥರ ಅಲ್ಲ ನಮಗೆ ರೂಢಿನೇ ಇಲ್ಲ ಅಭ್ಯಾಸ ಇಲ್ಲ ಪಲ್ಯ ಜೊತೆಗೆ ಮತ್ತು ಸಾರು ಕೂಡ ಇರಬೇಕು ರೈಸಿ ಊಟ ಮಾಡೋಕ್ಕೆ ಸೊ ಇವಾಗ ಎಲ್ಲ ರೆಡಿ ಆಗೈತಿ ನೋಡ್ರಿ ಪಲ್ಯನೂ ಆಯಿತು ಅನ್ನ ಮಾಡೇನಿ ಕುಕ್ಕರ್ ಒಳಗೆ ಹಂಗೆ ಹಾಲನ್ನು ಬಿಸಿ ಮಾಡಿಟ್ಟೇನಿ ಮತ್ತು ಬೆಳಗ್ಗೆ ಹಾಲು ತಗೊಂತೀವಲ್ಲ ನಾವು ಮಧ್ಯಾಹ್ನ ಒಂದ್ಸರಿ ಬಿಸಿ ಮಾಡಬೇಕು ರಾತ್ರಿ ಒಂದ್ಸರಿ ಬಿಸಿ ಮಾಡಬೇಕು ರಾತ್ರಿ ಏನಾದರೂ ಬಿಸಿ ಮಾಡಲಿಲ್ಲ ಅಂಥೇಳಿದ್ರೆ ಫ್ರಿಜ್ಜಿಗಾದರೂ ಇಡಬೇಕು ಇಲ್ಲ ಅಂದರೆ ಇರಂಗಿಲ್ಲ ಹಾಲು ಚೆನ್ನಾಗಿರಂಗಿಲ್ಲ ಕೆಟ್ಟೋಕತ್ತೆ ಹಂಗಾಗಿ ನಮ್ಮ ಪಾಪುಗೀಗ ಡೇಟ್ಸು ನಾನು ತೆಗೆದು ಕೊಡ್ತೀನಿ ಒಂದು ಸ್ವಲ್ಪ ಇದನ್ನು ಈಗ ಬಿಸಾಕಬೇಕು ಆಲ್ರೆಡಿ ಅದು ಕೊಟ್ಟಿದ್ದು ಸೊ ಅವಳು ಅಳಕತ್ತಿದ್ಲು ಅಂತೇಳಿ ಹಾಗೆ ಇಟ್ಟು ಹೋಗಿದ್ದೆ ನಾನು ಮತ್ತು ಇವತ್ತು ನಾನು ಬೆಳಗ್ಗೆ ಅಕ್ಕಿ ನೆನೆ ಹಾಕಿದ್ದೆ ಪಡ್ ಮಾಡೋಕೆ ಅಂಥೇಳಿ ಸೊ ಇವಾಗ ಅದನ್ನು ಮಿಕ್ಸಿ ಮಾಡಬೇಕು ಸೊ ಮಸಾಲೆ ಪಡ್ ಮಾಡ್ತೇನೆ ಇವತ್ತು ಸೊ ಮತ್ತು ಅಕ್ಕಿ ನೆನೆ ಹಾಕೋವಾಗ ನಾನು ಕಡಲೆಬೇಳೆ ಉದ್ದಿನಬೇಳೆ ಹೆಸರುಬೇಳೆ ಮೆಂತ್ಯಕಾಳು ಅಕ್ಕಿ ಇಷ್ಟು ಚೆನ್ನಾಗಿ ತೊಳೆದು ನೆನೆ ಹಾಕಿದ್ದೆ ಇವಾಗ ಅದಕ್ಕೆ ನೈಟ್ ರುಬ್ಬಕತ್ತೀನಿ ಸೊ ಇವಾಗ ಏನು ಮಾಡ್ಬೇಕಪ್ಪ ಅಂತ ಹೇಳಿದ್ರೆ ಒಂದು ಸ್ವಲ್ಪ ಶುಂಠಿ ಒಂದು ಇಂಚಷ್ಟು ಶುಂಠಿ ಆಮೇಲೆ ಒಂದು ಎರಡು ಗಡ್ಡೆಯಷ್ಟು ಬೆಳ್ಳುಳ್ಳಿ ಮತ್ತು ಒಂದು ಸ್ವಲ್ಪ ಜೀರಿಗೆ ಒಂದು ಟೀಸ್ಪೂನಷ್ಟು ಜೀರಿಗೆ ಒಂದು 4-5 ಹಸಿಮೆಣಸಿನ್ಕಾಯಿ ಮತ್ತು ಕರಿಬೇವು ಸೊಪ್ಪು ಮತ್ತು ಒಂದು ಈರುಳ್ಳಿನ ಕಟ್ ಮಾಡಿ ಇದಕ್ಕೆ ಹಾಕ್ತೇನೆ ಮಿಕ್ಸಿಗೆನ ಕೊತ್ತಂಬರಿ ಸೊಪ್ಪು ಹಾಕೋದು ಬೇಡ ಯಾಕಂತ ಹೇಳಿದ್ರೆ ಅವನು ಹಾಳಾಗ್ಬಿಡ್ತೈತಿ ಇಷ್ಟು ಹಾಕಿದರೆ ಮುಗೀತು ಮಸಾಲೆ ಪಡ್ಡು ಭಾಳ ಟೇಸ್ಟ್ ಹಾಕೋರಿ ಈ ಥರ ಮಾಡಿ ನೀವು ನೋಡಿರಿ ಹಿಟ್ಟೇನು ಹಾಳಾಗಲ್ಲ ಚೆನ್ನಾಗಿರ್ತೈತಿ ನಾವು ಯಾವಾಗಲೂ ಫಸ್ಟೆಲ್ಲ ಇದೇ ಥರ ಮಾಡ್ತಿದ್ವಿ ಇವಾಗ ಮದ್ದಿಗೆ ಒಂದು ಸ್ವಲ್ಪ ಬಿಟ್ಟಿದ್ದು ಇವತ್ತು ಮತ್ತೆ ನೆನಪಾಯಿತು ಟ್ರೈ ಮಾಡೋಣ ಅಂಥೇಳಿ ಮಾಡೋಕ್ಕೆ ರೆಡಿ ಮಾಡೀನಿ ನೀವಿನ್ನೂ ಇದಕ್ಕೆ ಎಕ್ಸ್ಟ್ರಾ ಅಂತ ಹೇಳಿದ್ರೆ ಒಂದು ಸ್ವಲ್ಪ ಕೊತ್ತಂಬರಿ ಕಾಳು ಹಾಕ್ಬೋದು ಧನಿಯಾ ಕಾಳು ಅಂತೀವಲ್ಲ ಅದನ್ನು ಹಾಕ್ಬೋದು ಟೇಸ್ಟ್ ಚೆನ್ನಾಗತಿ ನೈಟ್ ಹಾಕ್ತಿರೋದು ನಾನು ಇವಾಗ ಬೆಳಗ್ಗೆ ಅಲ್ಲ ನೈಟ್ ಇಷ್ಟೆಲ್ಲ ಹಾಕಿ ಮಿಕ್ಸಿ ಮಾಡಿ ಇಡಬೇಕು ಬೆಳಗ್ಗೆ ಒಂದು ಸ್ವಲ್ಪ ಸೋಡಾ ಪುಡಿ ಹಾಕ್ಕೊಂಡು ಮಾಡೋದಷ್ಟೇ ಸೊ ಇವಾಗ ಎಲ್ಲ ಅಕ್ಕಿನೂ ಬೇಗ ಬೇಗ ಮಿಕ್ಸಿ ಮಾಡಿಡ್ತೀನಿ ಸೊ ಫಸ್ಟ್ ಏನು ಹಾಕ್ತೀವಲ್ಲ ಮಿಕ್ಸಿ ಜಾರಿಗೆ ಫಸ್ಟ್ ಅಷ್ಟೇ ಹಾಕೊಳ್ಳೋದು ಮತ್ತು ಪ್ರತಿ ಸಾರಿನೂ ಅಷ್ಟೆಲ್ಲ ಹಾಕೋಂಗಿಲ್ಲ ಒಂದು ಸರಿಗಷ್ಟೇ ಈಗ ನೆಕ್ಸ್ಟ್ ರುಬ್ಬೋವಾಗ ಏನು ಮಾಡ್ತೀನಿ ಬರೀ ಅಕ್ಕಿ ಅಷ್ಟೇ ಏನು ನಾನು ಅಕ್ಕಿ ಕಡಲೆಬೇಳೆ ಎಲ್ಲ ನೆನೆಸಿದ್ನಲ್ಲ ಅದಷ್ಟೇ ಸೊ ನೋಡಿರಿ ಇವಾಗ ಎಲ್ಲ ಮಿಕ್ಸಿ ಮಾಡಿದ್ದಾಯಿತು ಇದನ್ನು ಮಿಕ್ಸ್ ಮಾಡಬಾರ್ದು ಕೈಯಿಂದ ಮಿಕ್ಸ್ ಮಾಡಬಾರ್ದು ಹಾಗೆ ಮುಚ್ಚಿ ಬೆಳಗ್ಗೆವರೆಗೂ ಇಡಬೇಕು ನಮ್ಮ ಚಿನ್ನೂ ಇವಾಗ ಹೋಮ್ವರ್ಕ್ ಮಾಡಕತ್ತಾನ ಮಳೆ ಬರೋ ಥರ ಆಗಿತ್ತು ಹಾಗಾಗಿ ಕರೆಂಟ್ ಇರಲಿಲ್ಲ ಚಾರ್ಜರ್ ಲೈಟ್ ಒಳಗೆ ಬರೆಯಕತ್ತಾನ ಡೈಲಿ 4 ಪೇಜ್ ಹಾಕ್ಕೊಡ್ತಾರೆ ಅವರು ಕನ್ನಡ ಇಂಗ್ಲೀಷು ಮತ್ತು 1-2-3 ಈ ಥರ ಅವನು ನನಗೂ ಬರ್ಕೊಡು ಮಮ್ಮಿ ಅಂತ ನನಗೆ ಹೇಳ್ತಿರ್ತಾನೆ ಅವನು ಅಂದರೆ ಇಂಗ್ಲೀಷೆಲ್ಲ ಬರೀತಾನೆ ಎ ಬಿ ಸಿ ಡಿ ಮಾಡಿದ್ರೆ ಎಲ್ಲ ಕಾಯಿ ಬರೋದಕ್ಕೆ ಅವನಿಗೆ ಒಂದು ಸ್ವಲ್ಪ ಇಂಗ್ಲೀಷ್ ಮಾಡ್ಕೊಂತ ಮತ್ತು ಈರುಳ್ಳಿ ಅದೆಲ್ಲ 10 ಕೆಜಿ ಈರುಳ್ಳಿ ತಂದಿದ್ರೆ ಹಾಗಾಗಿ ನಾನು ಇಲ್ಲೇ ಒಣ ಹಾಕೋಣ ನೋಡ್ರಿ ಈ ಥರ ಒಣ ಹಾಕಿದ್ರೆ ಚೆನ್ನಾಗಿರ್ತವ್ರಿ ಇಲ್ಲ ಅಂತಂದ್ರೆ ಹಾಳಾಗ್ಬಿಡ್ತವೆ ಈರುಳ್ಳಿ ಆಲೂಗಡ್ಡೆ ಮಾತ್ರ ನಾನು ಹೊರಗೆ ಇಟ್ಟಿರ್ತೀನಿ ಇನ್ನು ಮಿಕ್ಕಿ ತರಕಾರಿ ಎಲ್ಲ ಫ್ರಿಜ್ಜಿಗೆ ಇಟ್ಟಿರ್ತೀನಿ ಮತ್ತು ತೆಂಗಿನಕಾಯಿನೂ ಹಾಗೆ ಇಟ್ಟೀನಿ ಮತ್ತು ನಾಳೆ ಬೆಳಗ್ಗೆ ಜೋಡಿಸಿದ್ರೆ ಅಂತೇಳಿ ಮತ್ತು ಬೆಳ್ಳುಳ್ಳಿ ತಂದರೆ ಬೆಳ್ಳುಳ್ಳಿನೂ ಈ ಥರ ಗಾಳಿಗೆ ಇಡ್ಬೇಕ್ರಿ ಕವರ್ ಒಳಗೆ ಇದ್ರೆ ಹಾಳಾಗ್ಬಿಡ್ತವೆ ಸೊ ಫ್ರೆಂಡ್ಸ್ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಮತ್ತು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಓಕೆನಾ ಮತ್ತು ಯಾರೆಲ್ಲ ನನ್ನ ವಿಡಿಯೋಸ್ ನೋಡ್ತಿರಲ್ಲ ಅವ್ರಿಗಂತೂ ತುಂಬಾ ಥ್ಯಾಂಕ್ಸ್ ಬಾಯ್ ಬಾಯ್.